ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ನಾವು ಹಿಂದಿನ ಒಂದು ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ, ಹೌದಲ್ವಾ? ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ವಿಭಕ್ತಿ ಪ್ರತ್ಯಯ ಅಂದರೆ ಏನು? ವಿಭಕ್ತಿ ಪ್ರತ್ಯಯಗಳಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಹೇಗೆ ಗುರುತಿಸ್ಕೊಳ್ತೀವಿ, ವಿಭಕ್ತಿ ಪ್ರತ್ಯಯಗಳು ನಮಗೆ ಏನಕ್ಕೋಸ್ಕರ ಸಹಾಯಕಾರಿಯಾಗ್ತವೆ, ಮತ್ತು ವಿಭಕ್ತಿ ಪ್ರತ್ಯಯಗಳು ಹೇಗೆ ರಚನೆ ಆಗ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಹಿಂದಿನ ಕ್ಲಾಸಲ್ಲೂ ಕೂಡ ತಿಳ್ಕೊಂಡಿದ್ವಿ, ಹೌದಲ್ವಾ? ಹಾಗೆ ಹಿಂದಿನ ಒಂದು ತರಗತಿಯಲ್ಲಿ ನಾವು ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು, ಹಾಗೆ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಹೌದಲ್ವಾ? ಈ ಮೂರು ವಿಭಕ್ತಿ ಪ್ರತ್ಯಯಗಳು ಹೇಗೆ ರಚನೆ ಆಗುತ್ತೆ, ಮತ್ತು ಅದರ ಒಂದು ಪ್ರತ್ಯಯ ಯಾವುದು, ಹಾಗೆ ವಾಕ್ಯದಲ್ಲಿ ನಾವು ಹೇಗೆ ವಿಭಕ್ತಿ ಪ್ರತ್ಯಯವನ್ನು ರಚನೆ ಮಾಡ್ತೀವಿ, ಸೇರಿಸ್ಕೊಂಡು ನಾವು ವಾಕ್ಯಪೂರ್ಣ ಅರ್ಥಪೂರ್ಣವಾದಂತಹ ವಾಕ್ಯವನ್ನು ಹೇಗೆ ಪಡ್ಕೊಳ್ತೀವಿ ಅಂತ ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಹಾಗಾದರೆ ಈ ಕ್ಲಾಸಲ್ಲಿ ನಾವು ಮುಂದುವರಿದ ಭಾಗವನ್ನು ನೋಡೋಣ. ಈ ದಿನ ನಾವು ಚತುರ್ಥಿ ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಚತುರ್ಥಿ ವಿಭಕ್ತಿ ಪ್ರತ್ಯಯ ರಚನೆ ಆಗಬೇಕಂದ್ರೆ ಅದಕ್ಕೆ ಗೆ, ಈಗೆ ಅಥವಾ ಖೆ ಈ ಒಂದು ಅಕ್ಷರಗಳನ್ನು ಸೇರಿಸಿದಾಗ ನಾವು ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತ ಗುರುತನ್ನು ಮಾಡ್ಕೊಳ್ತೀವಿ, ಹೌದಲ್ವಾ? ಈಗ ಎಲ್ಲದಕ್ಕೂ ಕೂಡ ಇದೇ ಶಬ್ದಗಳು ಅಳವಡಿಕೆ ಆಗೋದಿಲ್ಲ. ನಾವು ನಾಮ ಪ್ರಕೃತಿಯನ್ನು ನೋಡಿಕೊಂಡು ಅದಕ್ಕೆ ಯಾವ ಒಂದು ಶಬ್ದವನ್ನು ಸೇರಿಸ್ಬೇಕಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಂತೆ ನೋಡಿ, ಮೂಲಪದ ಅಥವಾ ನಾಮ ಪ್ರಕೃತಿಗಳನ್ನು ನಾನು ಇಲ್ಲಿ ರಚಿಸ್ಕೊಂಡಿದ್ದೀನಿ. ಹಾಗೆ ವಿಭಕ್ತಿ ಪ್ರತ್ಯಯ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಇದನ್ನು ಇಲ್ಲಿಗೆ ಸೇರಿಸಬಹುದು, ಯಾವುದಾದ್ರೂ ಕೂಡ ಗೆ ಆಗಿರ್ಬೋದು, ಗೆ ಆಗಿರ್ಬೋದು ಅಥವಾ ಕೆ ಆಗಿರ್ಬೋದು. ಬರೀ ಗೆನೇ ಸೇರಿಸ್ಬೇಕು ಅಂತ ಏನಿಲ್ಲ, ಅದು ಮೂಲ ಪದಕ್ಕೆ ಆ ಪದದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಮಗೆ ಕರೆಕ್ಟ್ ಮೀನಿಂಗನ್ನು ಕೊಡಬೇಕು, ಆಗ ಮಾತ್ರ ಅದು ನಮಗೆ ಅರ್ಥಪೂರ್ಣವಾಗಿ ಸಿಗುವಂಥದ್ದು. ಹಾಗಾಗಿ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಗೆ, ಈಗೆ, ಕೆ ಇವುಗಳನ್ನು ಮೂರುಗಳನ್ನು ಸೇರಿಸಿ ನಾವು ಏನು ಮಾಡ್ತೀವಿ, ಪದರಚನೆಯನ್ನು ಮಾಡುವಂಥದ್ದು. ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಗೆ, ಈಗೆ, ಕೆ. ಓಕೆ, ಈಗ ಮೂಲ ಪದವನ್ನು ನೋಡೋಣ. ರಾಜ ಅಂತ ಇದೆ ಇಲ್ಲಿ, ರಾಜ. ಇದಕ್ಕೆ ವಿಭಕ್ತಿ ಪ್ರತ್ಯಯವನ್ನು ನಾವು ಗೆ ಸೇರಿಸೋಣ, ಆಗ ಏನಾಗುತ್ತೆ, ರಾಜಗೆ ಅಂತ ಆಗುತ್ತೆ. ಅದರಲ್ಲಿ ಮೀನಿಂಗ್ ಇದೆಯಾ? ನಮಗೆ ಮೀನಿಂಗ್ ಇರೋದಿಲ್ಲ. ಸೊ ನಾವೇನು ಮಾಡಬೇಕು, ಈಗ ಈಗೆ ಸೇರಿಸಿ ನೋಡೋಣ. ರಾಜ ಪ್ಲಸ್ ಈಗೆ ರಾಜನಿಗೆ. ನೋಡಿ, ಇವಾಗ ನಮಗೆ ಕರೆಕ್ಟ್ ಮೀನಿಂಗ್ ಸಿಕ್ತಲ್ವಾ, ಹೌದಲ್ವಾ? ಈಗ ರಾಜ ಪ್ಲಸ್ ಕೆ ಅನ್ನು ಸೇರಿಸೋ ನೋಡೋಣ. ರಾಜ ಪ್ಲಸ್ ಕೆ ರಾಜಕ್ಕೆ ಅನ್ನೋಕ್ಕಾಗುತ್ತಾ, ಮೀನಿಂಗ್ ಬರುತ್ತಾ ನಮಗೆ ಅದರಲ್ಲಿ? ಇಲ್ಲ. ಹಂಗಾಗಿ ನಾವು ಏನು ಮಾಡಬೇಕು, ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿ ಈಗೆ, ಈಗೆಯನ್ನು ನಾನು ರಾಜಗೆ ಸೇರಿಸ್ತಾ ಇದ್ದೀನಿ. ಈಗ ರಾಜ ಪ್ಲಸ್ ಈಗೆ ರಾಜನಿಗೆ, ರಾಜ ಪ್ಲಸ್ ಈಗೆ ರಾಜನಿಗೆ, ಹೌದಲ್ವಾ? ಈಗ ರಾಜನಿಗೆ ಅನ್ನೋದನ್ನ ನಾವು ವಾಕ್ಯ ಮಾಡಬೇಕು, ಈಗ ನಮಗೆ ಅರ್ಥಪೂರ್ಣ ವಾಕ್ಯ ಸಿಗಬೇಕಲ್ವಾ ಅದರಲ್ಲಿ. ಹಾಗಾಗಿ ಒಂದು ವಾಕ್ಯವನ್ನು ಮಾಡೋಣ. ಓಕೆ, ರಾಜನಿಗೆ ತುಂಬ ಒಳ್ಳೆಯ ಗುಣಗಳಿರುತ್ತವೆ, ಹೌದಲ್ವಾ? ರಾಜನಿಗೆ ತುಂಬ ಒಳ್ಳೆಯ ಗುಣಗಳಿರುತ್ತವೆ. ಅಥವಾ ಈಗ ಏನು ಮಾಡಬೇಕಾಗುತ್ತೆ, ನಾವು ಇನ್ನೂ ಒಂದು ಉದಾಹರಣೆಯನ್ನು ನೋಡೋದಾದರೆ, ರಾಜನಿಗೆ ಎಲ್ಲ ಪ್ರಜೆಗಳು ಸಮಾನರು, ಹೌದಲ್ವಾ? ರಾಜನಿಗೆ ಎಲ್ಲ ಪ್ರಜೆಗಳು ಸಮಾನರು ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆ ನೋಡಿ, ಎರಡನೇ ಉದಾಹರಣೆ ನಾವು ನೋಡೋದಾದರೆ, ಮನೆ ಪ್ಲಸ್ ಗೆ, ಹೌದಲ್ವಾ? ಮನೆ ಪ್ಲಸ್ ಗೆ, ಈಗ ನಾವು ಗೆಯನ್ನು ತಗೊಂಡಿದ್ದೀವಿ ವಿಭಕ್ತಿ ಪ್ರತ್ಯಯದಲ್ಲಿ, ಆಗ ನಮಗೆ ಕರೆಕ್ಟ್ ಮೀನಿಂಗ್ ಸಿಗುತ್ತೆ, ಮನೆಗೆ ಅಂತ ಆಗುತ್ತೆ. ಅದೇ ಹೀಗೆ ಮನೆ ಪ್ಲಸ್ ಹೀಗೆ ಮನೆ ಹೀಗೆ ಅಂತ ಹೇಳೋಕ್ಕಾಗುತ್ತಾ? ಮನೆ ಹೀಗೆ ಅಂದರೆ ಏನು ಮೀನಿಂಗ್ ಇರುತ್ತೆ? ಇರೋದಿಲ್ಲ. ಅಥವಾ ಮನೆ ಪ್ಲಸ್ ಕೆ ಅಂದರೆ ಮನೆಕ್ಕೆ ಅಂತ ಹೇಳೋಕ್ಕಾಗುತ್ತಾ? ಆಗೋದಿಲ್ಲ. ಹಂಗಾಗಿ ನಮಗೆ ಆ ವರ್ಡಲ್ಲಿ ಏನು ಮೀನಿಂಗ್ ಇರಬೇಕು, ಆ ವರ್ಡಲ್ಲಿ ಮೀನಿಂಗ್ ಸಿಗಬೇಕು, ಅದನ್ನು ನೋಡಿಕೊಂಡು ನಾವು ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ರಚನೆ ಮಾಡಬೇಕಾಗುತ್ತೆ. ಮನೆ ಪ್ಲಸ್ ಗೆ ಮನೆಗೆ, ಇದು ಕರೆಕ್ಟ್ ಆಗುತ್ತೆ. ಮನೆಗೆ ನಾವು ವಾಕ್ಯವನ್ನು ಒಂದು ವಾಕ್ಯವನ್ನು ಹೇಳೋಣ. ಇದಕ್ಕೆ ಮನೆಗೆ
ಅಲಂಕೃತವಾದ ವಸ್ತುಗಳನ್ನು ಇಡಬೇಕು, ಮನೆಗೆ ಅಲಂಕೃತ ವಸ್ತುಗಳನ್ನು ಇಡಬೇಕು, ಅಥವಾ ಮನೆಗೆ ಒಳ್ಳೆಯ ಸುಣ್ಣ ಬಣ್ಣವನ್ನು ಹಚ್ಚಬೇಕು. ಹೌದಲ್ವಾ, ಮನೆಗೆ ನಾವು ಚೆನ್ನಾಗಿ ಕಾಣಿಸೋ ಥರ ಒಳ್ಳೆಯ ಸುಣ್ಣ ಬಣ್ಣವನ್ನು ಹಚ್ಚಬೇಕಾಗುತ್ತೆ. ಹಾಗೆ ಶಾಲೆ ಪ್ಲಸ್ ಗೆ ನೋಡಿ, ಇಲ್ಲೂ ಕೂಡ ನಮಗೆ ಗೆ ಬಂದಿದೆ, ಯಾಕಂದರೆ ನಮಗೆ ಮೀನಿಂಗ್ ಸಿಗಬೇಕು. ಹಾಗಾಗಿ ಶಾಲೆಗೆ ಅಂತ ಬಂದಿದೆ, ಶಾಲೆ ಪ್ಲಸ್ ಗೆ ಶಾಲೆಗೆ. ನಾವು ಶಾಲೆಗೆ ಪ್ರತಿನಿತ್ಯ ಹೋಗುತ್ತೇವೆ. ಹೌದಲ್ವಾ, ಶಾಲೆಗೆ ನಾವು ಪ್ರತಿನಿತ್ಯ ಹೋಗುತ್ತೇವೆ. ಶಾಲೆಗೆ ನಾವು ಚಿರಋಣಿಯಾಗಿರಬೇಕು, ಯಾಕಂದರೆ ವಿದ್ಯೆ ಕಲ್ತಿರ್ತೀವಿ ಅಲ್ವಾ ನಾವಲ್ಲಿ. ಹಾಗಾಗಿ ಶಾಲೆಗೆ ನಾವು ಚಿರಋಣಿ ಆಗಿರಬೇಕು. ಮರ ಪ್ಲಸ್ ಕೆ, ಈಗ ನಮಗೆ ಇನ್ನೂ ಒಂದು ಪದವನ್ನು ನಾವಿಲ್ಲಿ ತಗೊಂಡಿದ್ದೀವಿ ಚತುರ್ಥಿ ವಿಭಕ್ತಿ ಪ್ರತ್ಯಯದಿಂದ. ಕೆ ಅನ್ನೋ ಪದವನ್ನು ತಗೊಂಡಿದ್ದೀವಿ ಇಲ್ಲಿ, ಯಾಕೆ ಅಂದರೆ ನಮಗೆ ಮೀನಿಂಗ್ ಸಿಗಬೇಕು. ನೋಡಿ, ಮರ ಪ್ಲಸ್ ಗೆ ಅಂತ ಆದರೆ ಮರಗೆ ಅಂತ ಆಗುತ್ತೆ. ಏನು ಮೀನಿಂಗ್ ಇರುತ್ತೆ? ಮರ ಪ್ಲಸ್ ಹೀಗೆ ಅಂದರೆ ಮರ ಹೀಗೆ ಅನ್ನೋಕ್ಕಾಗುತ್ತೆ, ನಾವು ಆಗೋದಿಲ್ಲ. ಸೊ ಕೆ, ಮರ ಪ್ಲಸ್ ಕೆ, ಮರ ಪ್ಲಸ್ ಕೆ, ಮರಕ್ಕೆ. ಹೌದಲ್ವಾ, ಮರಕ್ಕೆ. ನೋಡಿ, ಮರಕ್ಕೆ ಕೊಡಲಿಯಿಂದ ಹೊಡೆಯುತ್ತಾರೆ. ಹೌದಲ್ವಾ, ಮರಕ್ಕೆ ಕೊಡಲಿಯಿಂದ ಹೊಡೆಯುತ್ತಾರೆ. ಮರಕ್ಕೆ ಕಲ್ಲು ಹೊಡೆದು ಹಣ್ಣು ಬೀಳಿಸಬಹುದು, ಮರಕ್ಕೆ ಕಲ್ಲು ಹೊಡೆದು ಹಣ್ಣನ್ನು ಬೀಳಿಸಬಹುದು ಅಂತ ನಾವು ಸೆಂಟೆನ್ಸನ್ನು ಮಾಡ್ಬೋದು. ಹಾಗೆ ರೈತ ಪ್ಲಸ್ ಹೀಗೆ, ರೈತ ಪ್ಲಸ್ ಹೀಗೆ, ಇದನ್ನು ರೈತನಿಗೆ ಅಂತ ನಾವು ಹೇಳಬೇಕಾಗುತ್ತೆ. ನೋಡಿ, ಹೀಗೆ ಈಗ ಇಲ್ಲಿ ಬಂತಲ್ವಾ, ರೈತ ಪ್ಲಸ್ ಹೀಗೆ ರೈತನಿಗೆ, ರೈತ ಪ್ಲಸ್ ಹೀಗೆ ರೈತನಿಗೆ. ರೈತನಿಗೆ ನಾವು ಕೈ ಎತ್ತಿ ನಮಸ್ಕರಿಸಬೇಕು, ರೈತನಿಗೆ ನಾವು ಕೈ ಜೋಡಿಸಿ ನಮಸ್ಕರಿಸಬೇಕು. ಅಥವಾ ಇನ್ನೇನು ಹೇಳ್ಬೋದು, ರೈತನಿಗೆ ನಾವು ಗೌರವವನ್ನು ಕೊಡಬೇಕು, ರೈತನಿಗೆ ನಾವು ಗೌರವವನ್ನು ಕೊಡಬೇಕು ಅಂತಲೂ ಕೂಡ ನಾವು ಹೇಳ್ಬೋದು. ಹೌದಲ್ವಾ ಮಕ್ಕಳೇ, ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂದರೆ ಏನು? ಗೆ, ಹೀಗೆ, ಕೆ, ಈ ಒಂದು ಮೂರು ಅಕ್ಷರಗಳನ್ನು ನಾವು ಸೇರಿಸಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ರಚನೆಯಾಗೋದನ್ನು ನಾವು ನೋಡಬಹುದು. ಓಕೆ, ಹಾಗೆ ಈ ಪಂಚಮಿ ವಿಭಕ್ತಿ ಪ್ರತ್ಯಯದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಪಂಚಮಿ ವಿಭಕ್ತಿ ಪ್ರತ್ಯಯ ಇದು ಹೇಗೆ ರಚನೆಯಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪಂಚಮಿ ವಿಭಕ್ತಿ ಪ್ರತ್ಯಯ ಅಂದರೆ ದೆಸೆಯಿಂದ. ಪಂಚಮಿ ವಿಭಕ್ತಿ ಪ್ರತ್ಯಯ ಅಂದರೆ ದೆಸೆಯಿಂದ. ನಮಗೆ ಡೈರೆಕ್ಟ್ ಪದದಲ್ಲಿ ಏನು ಸಿಗುತ್ತೆ ಅಂದರೆ ದೆಸೆಯಿಂದ ಅಂತಲೇ ನಮಗೆ ಸಿಕ್ಬಿಡುತ್ತೆ. ಹಾಗಾಗಿ ನಾವು ದೆಸೆಯಿಂದ ಅಂತ ಬಂದರೆ ಅದನ್ನು ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ನಾವು ಏನು ಮಾಡ್ಬೋದು, ಅದನ್ನು ಗುರುತಿಸ್ಕೊಳ್ಬಹುದು. ಈಗ ನೋಡೋಣ. ಹಾಗಾದರೆ ಮೂಲ ಪದಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಹಾಗೆ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಸೇರಿಸಿ ಹೇಗೆ ಪದವನ್ನು ರಚನೆ ಮಾಡ್ಕೊಳ್ಬೋದು, ಹೇಗೆ ಅರ್ಥಪೂರ್ಣ ವಾಕ್ಯವನ್ನು ಪಡ್ಕೊಳ್ಬೋದು ಅಂತ ನೋಡೋಣ. ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತಂದರೆ ಏನು ಅಂದರೆ ದೆಸೆಯಿಂದ ಅಂತ ಬಂದಾಕ್ಷಣ ಅದು ನಾವು ಗುರುತಿಸ್ಕೊಂಡು ಬಿಡಬೇಕು ಏನಂತ, ಅದು ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ. ಹಾಗಾಗಿ ನೋಡಿ, ರಾಜ, ರಾಜ ಪ್ಲಸ್ ದೆಸೆಯಿಂದ, ರಾಜನ ದೆಸೆಯಿಂದ ಅಂತ ಆಗುತ್ತೆ. ರಾಜ ದೆಸೆಯಿಂದ ಅಂತ ಮಾಡಬಾರ್ದು, ಅಲ್ಲಿ ನಮಗೆ ಮೀನಿಂಗ್ ಸಿಗಬೇಕು. ರಾಜನ ದೆಸೆಯಿಂದ, ರಾಜ ಪ್ಲಸ್ ದೆಸೆಯಿಂದ, ರಾಜನ ದೆಸೆಯಿಂದ. ದೆಸೆಯಿಂದ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ನಾವು ಒಂಥರ ಪರೋಕ್ಷವಾಗಿ ಅನ್ನೋ ಅರ್ಥವನ್ನು ಕೊಡುವಂಥದ್ದು. ರಾಜನ ದೆಸೆಯಿಂದ, ರಾಜನ ದೆಸೆಯಿಂದ ರಾಜ್ಯದಲ್ಲಿ ಎಲ್ಲ ಕಾರ್ಯಗಳು ಸುಲಲಿತವಾಗಿ ನಡೆಯುತ್ತವೆ. ರಾಜ ಅಂತ ಬಂದಾಗ ನಮಗೆ ರಾಜ್ಯ ನೆನಪಾಗಲೇಬೇಕಲ್ವಾ, ಹಾಗಾಗಿ ರಾಜನ ದೆಸೆಯಿಂದ ರಾಜ್ಯದಲ್ಲಿ ಎಲ್ಲ ಕಾರ್ಯಗಳು ಸುಲಲಿತವಾಗಿ ಅಥವಾ ಸರಿಯಾಗಿ ನಡೆಯುತ್ತವೆ ಅಂತ ಹೇಳಬಹುದು. ಅವರಿಂದ, ರಾಜನಿಂದ.
ಮನೆ ಪ್ಲಸ್ ದೆಸೆಯಿಂದ ಮನೆಯ ದೆಸೆಯಿಂದ ಮನೆ ಪ್ಲಸ್ ದೆಸೆಯಿಂದ ಮನೆಯ ದೆಸೆಯಿಂದ ಮನೆ ಪ್ಲಸ್ ದೆಸೆಯಿಂದ ಮನೆಯ ದೆಸೆಯಿಂದ ಮನೆಯ ದೆಸೆಯಿಂದ ನಾವು ಮಳೆಗಾಳಿಯಿಂದ ರಕ್ಷಣೆ ಪಡೆದುಕೊಳ್ಳಬಹುದು ಮನೆಯ ದೆಸೆಯಿಂದ ನಾವು ಗಾಳಿ ಮಳೆ ಇಂದ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ಹಾಗೆ ಶಾಲೆ ಪ್ಲಸ್ ದೆಸೆಯಿಂದ ಶಾಲೆಯ ದೆಸೆಯಿಂದ ಶಾಲೆ ಪ್ಲಸ್ ದೆಸೆಯಿಂದ ಶಾಲೆಯ ದೆಸೆಯಿಂದ ಹೌದಲ್ವಾ ಈಗ ಶಾಲೆಯ ದೆಸೆಯಿಂದ ನಾವು ತುಂಬ ಒಳ್ಳೆಯ ಗುಣಗಳನ್ನು ಕಲಿಯುತ್ತೇವೆ ಶಾಲೆಯ ದೆಸೆಯಿಂದ ನಾವು ಒಳ್ಳೆಯ ಗುಣಗಳನ್ನು ಕಲಿಯುತ್ತೇವೆ ಅಥವಾ ಶಾಲೆಯ ದೆಸೆಯಿಂದ ನಾವು ಒಂದು ಉತ್ತಮ ಸ್ಥಾನಕ್ಕೇರಬಹುದು ಶಾಲೆಯ ದೆಸೆಯಿಂದ ನಾವು ಒಂದು ಉತ್ತಮ ಸ್ಥಾನಕ್ಕೇರಬಹುದು ಮರ ಪ್ಲಸ್ ದೆಸೆಯಿಂದ ಮರದ ದೆಸೆಯಿಂದ ಮರ ಪ್ಲಸ್ ದೆಸೆಯಿಂದ ಮರದ ದೆಸೆಯಿಂದ ಮರದ ದೆಸೆಯಿಂದ ಹಲವಾರು ಪಕ್ಷಿಗಳು ಗೂಡನ್ನು ಕಟ್ಟಿ ಜೀವಿಸುತ್ತವೆ ಮರದ ದೆಸೆಯಿಂದ ಏನು ಹಲವಾರು ಪಕ್ಷಿಗಳು ಗೂಡನ್ನು ಕಟ್ಟಿ ವಾಸಿಸುತ್ತವೆ ಹೌದಲ್ವಾ ಮರದಲ್ಲಿ ನಾವು ಹಲವಾರು ಗೂಡುಗಳನ್ನು ನೋಡ್ತೀವಲ್ವಾ ಸೊ ಹಾಗಾಗಿ ಇದು ಮರದ ದೆಸೆಯಿಂದ ನಾವು ಹಲವಾರು ಪಕ್ಷಿಗಳು ಗೂಡು ಕಟ್ಟಿ ವಾಸಿಸುತ್ತವೆ ಅಂತ ರಚನೆ ಮಾಡ್ಬೋದು ಹಾಗೆ ರೈತ ಪ್ಲಸ್ ದೆಸೆಯಿಂದ ರೈತನ ದೆಸೆಯಿಂದ ಅದೇ ನಾನು ಹೇಳ್ದಾಗೆ ರೈತರಿಂದ ನಾವು ಇವಾಗ ಅನ್ನವನ್ನು ಪಡೆದುಕೊಳ್ತೀವಿ ಅಥವಾ ರೈತನೇ ದೇಶದ ಬೆನ್ನೆಲುಬು ಹೌದಲ್ವಾ ಹಾಗಾಗಿ ರೈತ ಪ್ಲಸ್ ದೆಸೆಯಿಂದ ರೈತನ ದೆಸೆಯಿಂದ ರೈತನ ದೆಸೆಯಿಂದ ಜನರು ನೆಮ್ಮದಿಯಿಂದ ಜೀವಿಸಬಹುದು ಅಥವಾ ರೈತನ ದೆಸೆಯಿಂದ ಜನರು ಹೊಟ್ಟೆಯನ್ನು ಹೊರೆದುಕೊಳ್ಳಬಹುದು ಅಂದರೆ ಹೊಟ್ಟೆಯನ್ನು ತುಂಬಿಸ್ಕೊಳ್ಬಹುದು ಅಂತ ಅರ್ಥವಾಗುತ್ತೆ ಅದು ಮೀನಿಂಗ್ ಬರುತ್ತೆ ಹಾಗಾಗಿ ಇದಿಷ್ಟು ಏನು ಪಂಚಮಿ ವಿಭಕ್ತಿ ಪ್ರತ್ಯಯ ಪಂಚಮಿ ವಿಭಕ್ತಿ ಪ್ರತ್ಯಯದಲ್ಲಿ ಏನು ದೆಸೆಯಿಂದ ಅನ್ನೋ ಒಂದು ಪದವನ್ನು ಸೇರಿಸಿದಾಗ ಅದು ಪಂಚಮಿ ವಿಭಕ್ತಿ ಪ್ರತ್ಯಯ ಅದನ್ನು ನೋಡಿದಾಗಲೇ ನಾವು ತಿಳ್ಕೊಳ್ಬಹುದು ಮಕ್ಕಳೇ ಓಕೆ ಮಕ್ಕಳೇ ಅರ್ಥ ಆಯಿತಾ ಥ್ಯಾಂಕ್ ಯು